ಕೊಪ್ಪಳದ ಹಲವಾರು ಇಲಾಖೆಗಳಲ್ಲಿ ಪ್ರತಿ ವರ್ಷನೂ ಒಂದು ವಿಶಿಷ್ಟ ಆಚರಣೆ ಮುಖಾಂತರ ಹೇಳೋದಾದರೆ ಒಂದು ವಿಭಿನ್ನವಾಗಿ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲವೊಂದು ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸುವಲ್ಲಿ ತೋಟಗಾರಿಕೆ ಇಲಾಖೆ ಬಂದಾಗಿದೆ. ಅದರಲ್ಲಿ ಮುಖ್ಯವಾಗಿ ಪ್ರತಿ ಆಗಸ್ಟ್ 15ರಂದು ಕೆಲವೊಂದು ಮೇಳಗಳನ್ನು, ಮಾವಮೇಳಗಳನ್ನು, ಇತ್ತೀತರ ಏನು ಜೇನು ಮೇಳಗಳನ್ನು ಮಾಡ್ತಕ್ಕಂಥ ಕೆಲವೊಂದು ಅಧಿಕಾರಿಗಳ ನಡೆಯಲ್ಲಿ ಹೇಳೋದಾದರೆ, ಎಸ್ಪೆಷಲಿ ಕೊಪ್ಪಳದ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣ ಉಕ್ಕುಂದವರ ಈ ಬಾರಿಯ ಬೆಳವಣಿಗೆ ಏನಂತಂದರೆ, ನಿಮ್ಗೆ ನನ್ನ ಹಿಂದ್ಗಡೆ ಏನು ಕಾಣ್ತಾ ಇದೆ, ಸಸ್ಯ ತೋಟ, ಸಸ್ಯ ಸಂತೆ ಅಂತ ಹೇಳಿ. ಈ ಸಸ್ಯ ಸಂತೆಯಲ್ಲಿ ಸಾವಿರಾರು ಸಸಿಗಳ ಒಂದು ಜಾತಿಯಲ್ಲಿ ನೋಡಲು ಸಿಗುತ್ತದೆ. ಅದರ ಜೊತೆಗೆ ತೋಟಗಾರಿಕಾ ಇಲಾಖೆ ಅಡಿಯಲ್ಲಿ ಬೆಳೆದಿರ್ತಕ್ಕಂಥ ನೂರಾರು ಸಸಿಗಳು ಇಲ್ಲಿ ಪ್ರದರ್ಶನದ ಜೊತೆಗೆ ಮಾರಾಟ ಕೂಡ ಇಲ್ಲಿ ಅವೈಲಬಲ್ ಇದೆ. ಸೊ ವಿಶೇಷವಾಗಿ ಏನಂತಂದರೆ, ಇಲ್ಲಿ ಈಗಿನ ಸಸ್ಯ ಸಂತೆಯ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದರೆ ನನ್ನ ಎಡಭಾಗದಲ್ಲಿ ಕಾಣ್ತಕ್ಕಂಥ ಮಿಕಡೋಮಿಯಾ ಮತ್ತು ಮಿಯಾಜಾಕಿ ಎಂಬ ಎರಡು ಸಸಿಗಳು. ಸೊ ಕಳೆದ ಬಾರಿ ಮಾವು ಮೇಳದ ಸಂದರ್ಭದಲ್ಲಿ ಮಿಯಾಜಾಕಿ ಎಂಬ ಮಾವಿನ ಹಣ್ಣನ್ನು ಒಂದು ಏನು ವಸ್ತು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದರು. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನ್ಯಾಷನಲ್ ಟಿವಿ ಸುದ್ದಿ ಮಾಡಿದ್ದೇನಂತಂದರೆ, 1 ಕೆಜಿಗೆ 2.5 ಲಕ್ಷ ರೂಪಾಯಿ ಅಂತ ಮಿಯಾಜಾಕಿಯ ಒಂದು ಜಗಜ್ಜಾಹೀರಾಗಿ ನಮ್ಮ ಭಾರತ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಪರಿಚಯ ಆಯಿತು. ಸೊ ಅದರ ಕುರಿತು ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣ ಉಕ್ಕುಂದವರಿದ್ದಾರೆ, ಅದರ ಬಗ್ಗೆ ಏನಂತ ಕೇಳೋಣ. ಸರ್, ಪ್ರತಿ ಸಾರಿ ವಿಶಿಷ್ಟವಾಗಿ ತಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೆಲವೊಂದು ಪ್ರದರ್ಶನಗಳನ್ನು ಏರ್ಪಡಿಸ್ತೀವಿ. ಅದರಲ್ಲಿ ಸಸ್ಯ ಸಂತೆಯಲ್ಲಿ ಇದು ಮಿಕಡೋಮಿಯಾ ಮತ್ತು ಮಿಯಾಜಾಕಿ ಬಗ್ಗೆ ಒಂದೆರಡು. ನಮಸ್ತೆ, ಕೃಷ್ಣ ಉಕ್ಕುಂದ ಅಂತೇಳಿ, ನಾನು ತೋಟಗಾರಿಕೆ ಇಲಾಖೆ ಕೊಪ್ಪಳ ಜಿಲ್ಲೆ ಉಪನಿರ್ದೇಶಕನ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನಮ್ಮ ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಸಸ್ಯ ಸಂತೆ ಮತ್ತು ತೋಟಗಾರಿಕೆ ಅಭಿಯಾನವನ್ನು 6 ದಿನಗಳ ಕಾಲ ನಾವು ಏರ್ಪಡಿಸಿದ್ವಿ. ಇದು 15ತಾರೀಕಿಂದ 20ನೇ ತಾರೀಕಿನವರೆಗೂ ನಡೆದಿದೆ. ಈ ಕಾರ್ಯಕ್ರಮ ನಾವು ಈಗ 6ನೇ ವರ್ಷದ ಕಾರ್ಯಕ್ರಮ. ನಾವು ಪ್ರತಿ ವರ್ಷ ಒಂದು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಮಾಡ್ತೇವೆ ರೈತರಿಗಾಗಿ ಮತ್ತು ಇಲ್ಲಿ ಸಿಟಿಯಲ್ಲಿರ್ತಕ್ಕಂಥ ಗ್ರಾಹಕರಿಗಾಗಿ. ಈಗ ರೈತರಿಗೆ ಏನಾಗಿದೆ ಅಂತ ಹೇಳಿದ್ರೆ, ರೈತರಿಗೆ ಎಲ್ಲ ರೀತಿಯ ತೋಟಗಾರಿಕೆ ಹೇಗೆ ಮಾಡಬೇಕು, ಯಾವ ರೀತಿ ಅವರು ಬೆಳಿಬೇಕು, ಯಾವ ತಳಿಗಳಿದ್ದಾವೆ, ಹೊಸ ಹೊಸವು ಏನಿದ್ದಾವೆ, ಆರ್ಥಿಕವಾಗಿ ಹೇಗೆ ಇದು ಮಾಡ್ಕೋಬೇಕು, ಬ್ಯಾಂಕಿನ ಸೌಲಭ್ಯಗಳ ಬಗ್ಗೆ, ಇಲಾಖೆ ಯೋಜನೆಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ನಾವು ಸಸಿಗಳನ್ನು ಮಾರಾಟ ಮಾಡ್ತಿದ್ವಿ ಹೊಸ ಹೊಸ. ಈ ವರ್ಷ ನಾವು ಒಂದು ಹೊಸದೇನಪ್ಪ ಅಂತೇಳಿದ್ರೆ, ನೀವು ಮಿಯಾಜಾಕಿ ಅಂತ ಕೇಳಿರ್ಬೋದು, ಇದೊಂದು ಜಗತ್ತಿನ ದುಬಾರಿ ಮಾವು ಅಂತ ಪ್ರಸಿದ್ಧಿಯಾಗಿದೆ. ನಾವು ಮಾವು ಮೇಳದಲ್ಲಿ ಅದೊಂದು ಹಣ್ಣು ತಂದಿಟ್ಟಿದ್ವಿ. ಈಗ ಜನ ಎಲ್ಲ ಗಿಡ ಕೇಳಿದ್ರು ರೈತರು, ಅದಕ್ಕೆ ಈ ವರ್ಷ ಗಿಡನ ತರಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಒಂದು ಗಿಡ 5,000 ರೂಪಾಯಿ ಒಂದು ಬೀಳ್ತದೆ ದುಡ್ಡು. ಜೊತೆಗೆ ಇನ್ನೊಂದು ಹೊಸ ತಳಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಮೆಕಡೋಮಿಯಾ ಅಂತೇಳಿ. ಇದು ಗೋಡಂಬಿ ಥರ ಒಂದು ಬೆಳೆ ಇದೆ. ಇದು ಗೋಡಂಬಿಗಿಂತ ರುಚಿಯಾಗಿರ್ತಕ್ಕಂಥದ್ದು, ದುಂಡಾಗಿರ್ತದೆ ಬೀಜ. ಇದು 4,000 ರೂಪಾಯಿವರೆಗೆ ಕೆಜಿ ಮಾರ್ತದೆ. ಇದನ್ನು ಸಹ ನಾವು ಇಲ್ಲಿ ರೈತರಿಗೆ ಕೇಳ್ತಾ ಇದ್ರು ಹೊಸದೊಂದು ಏನಾದ್ರು ಇದನ್ನು ಮಾಡಿ ಅಂತೇಳಿ ಇದು ನಾವು ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದೊಂದು ಆಸ್ಟ್ರೇಲಿಯಾದಲ್ಲಿ ಬೆಳೀತಕ್ಕಂಥದ್ದು ಹೇಳಿ ಇದನ್ನು ನಾವು ಇಂಡ್ಯಾದಲ್ಲಿ ಬೆಳಿಬೋದು, ಇಲ್ಲಿ ಬೆಳೆದಿದ್ದಾರೆ. ಅದನ್ನು ನಾವು ನಮ್ಮ ಕೊಪ್ಪಳದಲ್ಲಿ ಪರಿಚಯ ಮಾಡಿ ರೈತರಿಗೆ ಅದ್ರ ಬೆಳೆದು ಅವ್ರು ಆರ್ಥಿಕವಾಗಿ ಪ್ರಬಲರಾಗಲಿಕ್ಕೆ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ ಸಾಕಷ್ಟು ಹೂವಿನ ಅಲಂಕಾರಿಕ ಗಿಡಗಳು, ಪಾಟ್ಸ್ಗಳಿದಾವೆ, ಕಲರ್ ಕಲರ್ ಕುಂಡಲ್ಗಳಿದಾವೆ. ಜೊತೆಗೆ ಇದು ತೆಂಗಿನ ಗಿಡಗಳಿದಾವೆ, ಬೇರೆ ಬೇರೆ ಮಲೇಷ್ಯನ್ ತಳಿ ಮಾವುಗಳಿದಾವೆ, ಬೇರೆ ಬೇರೆ ವೆರೈಟಿಗಳು. ಜೊತೆಗೆ ಪಾಟಿಂಗ್ ಮಿಕ್ಸರ್ ಇದೆ, ಗೊಬ್ಬರ ಇದೆ, ಬೇವಿನ ಹಿಂಡಿ ಇದೆ, ಎರೆಜಲ ಇದೆ, ಎರೆಹುಳು ಗೊಬ್ಬರ ಸಿಗುತ್ತೆ. ಇಲ್ಲಿ ಒಂದು ಸರಿ ಬಂದರೆ ಅಂತ ಇದೊಂದು ಸಸ್ಯ ಲೋಕ ಇದ್ದಂಗೆ, ನಿಮ್ಗೆ ಏನು ಬೇಕು ಪ್ರತಿಯೊಂದು ಇಲ್ಲಿ ಸಿಗೋಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇದನ್ನ ಎಲ್ಲ ಗ್ರಾಹಕರು ಮತ್ತು ರೈತರು ಉಪಯೋಗ ಪಡ್ಕೋಬೇಕು ಅಂತ ಕೇಳ್ಕೊತೀವಿ. ಸೊ ಒಟ್ಟಾರೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಕೊಪ್ಪಳ ಏನಕ್ಕೆ ಪ್ರಸಿದ್ಧಿ ಆಗ್ತಾ ಇದೆ ಅಂದರೆ, ಈ ರೀತಿ ಕೆಲವು ಮಾವು ಮೇಳ ಆಗಲಿ, ಜೇನಿನ ಮೇಳ ಆಗಲಿ, ಕೆಲವೊಂದು ಏನು ಸಸ್ಯ ಸಂತೆಯ ಒಂದು ಪ್ರದರ್ಶನ ವಿಚಾರ ಕುರಿತು ಇನ್ನು ಕೊಪ್ಪಳ ತೋಟಗಾರಿಕಾ ಇಲಾಖೆ ಈ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ಈ ರೀತಿ ಏನು ಯುವ ಸಮೂಹ ಏನೊಂದು ಡಿಜಿಟಲ್ಗೆ ಏನೊಂದು ಕೆಲವೊಂದು ಮೊಬೈಲ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ, ಅದರಿಂದ ಹೊರಗಡೆ ಬಂದು ಈ ಸಸ್ಯ ಸಂತೆ ಮತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸ್ಕೊಳ್ಳೋದೊಂದು ಒಳ್ಳೆಯ ಪ್ರೇರೇಪಿತ ಕೆಲಸ ಅಂತಲೇ ಹೇಳ್ಬೋದು. ಮಂಜುನಾಥ್ ಬಿ ತೋಟಗಾರ, ನ್ಯಾಷನಲ್ ಟಿವಿ, ಕೊಪ್ಪಳ.